ಮಂಡ್ಯ ಜನರಿಗೆ ಮತ್ತೆರಡು ಭಾಗ್ಯ ಕೊಟ್ಟ ರಾಜ್ಯ ಸರ್ಕಾರ, ಒಂದು ಕಲ್ಲು ಭಾಗ್ಯ, ಮತ್ತೊಂದು ಮಣ್ಣು ಭಾಗ್ಯ. ಪಡಿತರ ನ್ಯಾಯಬೆಲೆ ಅಂಗಡಿಯಲ್ಲಿ ಕಳಪೆ ರಾಗಿ ವಿತರಣೆ ಮಾಡಲಾಗ್ತಾ ಇದೆ. ಕಳಪೆ ರಾಗಿ ತಿಪ್ಪೆಗೆ ಸುರಿದು ಪಡಿತರದಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷಿ ಸಚಿವ ಸಿಆರ್ಎಸ್ ಕ್ಷೇತ್ರದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ನಾಗಮಂಗಲ ತಾಲೂಕಿನ ಸುಖದರೆ ಗ್ರಾಮದಲ್ಲಿ ಕಳಪೆ ರಾಗಿ ವಿತರಣೆ ಮಾಡಲಾಗ್ತಾ ಇದೆ. ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ 66ರಲ್ಲಿ ಕಳಪೆ ರಾಗಿ ವಿತರಣೆ ಮಾಡಲಾಗ್ತಾ ಇದೆ. ಸುತ್ತಮುತ್ತಲಿನ ಗ್ರಾಮದ ಫಲಾನುಭವಿಗಳಿಗೆ ಕಳಪೆ ರಾಗಿ ನೀಡಲಾಗ್ತಾ ಇದೆ. ಕಲ್ಲು, ಧೂಳು, ಇಲಿ ಹೆಗ್ಗಣಗಳ ಪಿಕ್ಕೆ ಮಿಶ್ರಿತ ರಾಗಿ ವಿತರಣೆ ಆಗ್ತಾ ಇದೆ. ನ್ಯಾಯಬೆಲೆ ಅಂಗಡಿ ಮಾಲೀಕ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಗ್ತಾ ಇದೆ. ಕಳಪೆ ಪಡಿತರ ನೀಡ್ತಾ ಇರುವಂಥ ಸರ್ಕಾರಕ್ಕೆ ಜನರು ಹಿಡಿ ಶಾಪವನ್ನು ಆಗ್ತಾ ಇದ್ದಾರೆ. ಎಸ್ ಸಕ್ಕರೆನಾಡು ಮಂಡ್ಯ ಜನರಿಗೆ ಇದೀಗ ಮತ್ತೆರಡು ಭಾಗ್ಯವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಏನಪ್ಪ ಭಾಗ್ಯ ಅದು ಅಂತ ನೋಡೋದಾದರೆ, ಒಂದು ಕಲ್ಲು ಭಾಗ್ಯ, ಮತ್ತೊಂದು ಮಣ್ಣು ಭಾಗ್ಯ. ಪಡಿತರ ನ್ಯಾಯಬೆಲೆ ಅಂಗಡಿಯಲ್ಲಿ ಕಳಪೆ ರಾಗಿ ವಿತರಣೆ ಮಾಡಲಾಗ್ತಾ ಇದೆ. ಕಳಪೆ ರಾಗಿಯನ್ನು ತಿಪ್ಪೆಗೆ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಕೃಷಿ ಸಚಿವ ಸಿಆರ್ಎಸ್ ಕ್ಷೇತ್ರದಲ್ಲೇ ಅಮಾನವೀಯ ಘಟನೆ ನಡೆದಿದೆ. ನಾಗಮಂಗಲ ತಾಲೂಕಿನ ಸುಖದರೆ ಗ್ರಾಮದಲ್ಲಿ ಕಳಪೆ ರಾಗಿ ವಿತರಣೆ ಆಗ್ತಾ ಇದೆ. ಗ್ರಾಮದ ನ್ಯಾಯಬೆಲೆ ಅಂಗಡಿ 66ರಲ್ಲಿ ಕಳಪೆ ರಾಗಿ ವಿತರಣೆ ಆಗ್ತಾ ಇರುವಂಥದ್ದು. ಸುತ್ತಮುತ್ತಲಿನ ಗ್ರಾಮದ ಫಲಾನುಭವಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲ್ಲು, ಧೂಳು, ಇಲಿ ಹೆಗ್ಗಣಗಳ ಪಿಕ್ಕೆ ಮಿಶ್ರಿತ ರಾಗಿ ನೀಡಲಾಗ್ತಾ ಇದೆ. ನ್ಯಾಯಬೆಲೆ ಅಂಗಡಿ ಮಾಲೀಕ ಮತ್ತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳಪೆ ಪಡಿತರ ನೀಡ್ತಾ ಇರುವ ಸರ್ಕಾರಕ್ಕೆ ಜನರು ಹಿಡಿ ಶಾಪ ಆಗ್ತಾ ಇದ್ದಾರೆ. ನಮ್ಮ ನ್ಯಾಯಬೆಲೆ ಅಂಗಡಿ ಮುದ್ನಳ್ಳಿಯವರು ಮಾತಾಡೋದು. ಸರ್, ಈ ಸರಿ ಸೊಸೈಟಿಗೆ ಬಂದಂಥ ರಾಗಿ ಅಕ್ಕಿ ಇದರಲ್ಲಿ ರಾಗಿ ಒಂದಮ್ಮು ಈ ಮಿಲ್ಲಲ್ಲಿ ಯಾರು ಧೂಳು ಬರ್ತದೆ ಆ ರೀ ಧೂಳು ತಂದು ಜನಕ್ಕೆ ಕೊಡ್ತಾವ್ರೆ. ಜನ ಒಬ್ಬರೂ ತಗೊಂಡಿಲ್ಲ. ಇದ್ಯಾಕೆ ಈ ರೀತಿ ಏನಾಗುತ್ತೆ? ನೀವು ಅವ್ರು ಮೂಟ್ ಕಟ್ಟೆ ತೊಗೊಂಡೋಗಿ ನಾಮಲ್ಕ್ ಬೇಕಾದ್ರೆ ಇದ್ಕೋಗಿ ಅಲ್ಲಿ ಮಾಜೂರು ಮಾಡಿಸಿ ಅಂತ ಅಂದರು. ಇದೇನು ನೀವು ಅನ್ನ ಉಣ್ತೀರೋ ಇಲ್ಲ ಮಣ್ಣು ತಿಂತೀರೋ ಇಲ್ಲ ಎಕಡೆ ಏನು ಬಾಯಿ ಏನು ಹೇಳಿ ತಿಂತೀರಾ? ಅನ್ನ ಉಣ್ಣೋದಿಲ್ವಾ? ಈ ರೀತಿ ಮಾಡಿ ಜನಕ್ಕೆ ತೊಂದರೆ ಕೊಡ್ತಿರಲ್ಲ. ಬರೀ ಸರ್ಕಾರದಿಂದ ಬರುವಂಥ ಸವಲತ್ತು ಒಂದು ಕೆ ಜಿ ಕಮ್ಮಿ ಕೊಟ್ಬಿಡ್ಲಿ. ರಾಗಿ ಬಂದೈತೆ ಒಳ್ಳೊಳ್ಳೆ ರಾಗಿ. ನಮ್ಮನೆ ನ್ಯಾಯಬೆಲೆ ಅಂಗಡಿಗೆ ನಾವು ಬೊಮ್ಮೆಕ್ನಳ್ಳಿಯವರು ನ್ಯಾಯಬೆಲೆ ಅಂಗಡಿಗೆ ಹೋದ್ರೆ ಕಲ್ಲು ಮಣ್ಣು ಇಲಿಕ್ಕೆ ಕೊಟ್ಟವ್ರೆ. ಇದು ನಮ್ಮ ಉಣ್ಬೋದ ನಾವು ತಿಪ್ಪಿ ಸುರಿದಿದ್ದೀವಿ ಕೊಟ್ಟೆ. ಅದಕ್ಕೆ ಕಲ್ಲು ಕೊಟ್ಟಿರೋದು ಇಲಿಕ್ಕೆ ಮಣ್ಣಿಕ್ಕೆ ಅಂತ ಕೊಟ್ಟಿರೋದು. ಕಲ್ಲು ಮಣ್ಣು ರಾಗಿ ಇದು ಅಕ್ಕಿನೂ ಕೂಡ ಕ್ಲೀನಾಗಿ ಕೊಡಲ್ಲ. ನೀರು ಸೊಸೈಟಿಲಿ ಅಕ್ಕಿ ಕ್ಲೀನಾಗಿ ರಾಗಿ ಕೊಡ್ತಾ ಇಲ್ಲ. ಕಲ್ಲು ಮಣ್ಣು ರಾಗಿ ಅದ ಮುನ್ಸ್ ತಿನ್ನೋದು ಇಲ್ಲ ಕೋಳಿ ಕೊಕ್ಕರು ತಿನ್ನೋಕ್ಕಾಕಲ್ಲ ಅದು ಏನು ಮಾಡೋದು ಅಂತ ನಾವು ಕೇಳ್ತಾ ಇದ್ದೀವಿ. ಕೊಡೋದಿದ್ರೆ ಕ್ಲೀನಾಗಿರೋವ ಕೊಡಲಿ, ಇಲ್ಲದೆ ಬೇಡಿ ಬಿಡಿ. ಅವರಲ್ಲ ಇದಕ್ಕೆ ಈ ಸೌಲಭ್ಯ ಇದೆ ಸೌಲಭ್ಯ ಕಲ್ಲು ಮಣ್ಣು ರಾಗಿ ಕೊಡೋದು ಮಿಲ್ನಲ್ಲಿ ಕ್ಲೀನ್ ಮಾಡಿಕೊಡ್ತಾರಲ್ಲ ಅಂತವಾ.